Hi friends, welcome back to my channel. I am Meghana. If you haven't subscribed to my channel, please subscribe to my channel. Everyone is the best of the Navaratri. Navaratri is Navadurgeyara Navatara. ಒಂದೊಂದು ದಿನ ಒಂದೊಂದು ದೇವಿಯ ಅವತಾರ. ಈ 9 ದಿನಗಳಲ್ಲಿ ದೇವರು ಪಟ್ಟಕ್ಕೆ ಕೂತಿರ್ತಾರೆ. ಸೊ ಈ 9 ದಿನಗಳಲ್ಲಿ ಮದುವೆಯಾಗದ ಕನ್ಯೆಯರು ಒಸಲು ಪೂಜೆ ಮಾಡಿ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯ ಮಾಡಿ ಭಕ್ತಿಯಿಂದ ಬೇಡಿದರೆ ಹೆಣ್ಮಕ್ಳಿಗೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಮ್ಮನೆ ಹತ್ರ ತಿಪ್ಸಂದ್ರದಲ್ಲಿರುವಂಥ ಗಣೇಶ ದೇವಸ್ಥಾನದಲ್ಲಿ ಯಾವ ರೀತಿ ದಸರಾ ಬೊಂಬೆಗಳನ್ನ ಕೂರಿಸಿ ಪೂಜೆ ಮಾಡಿದ್ದಾರೆ, ಹಾಗೆ ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ ಕೂಡ ದಸರಾ ಬೊಂಬೆಗಳನ್ನ ಕೂರಿಸಿ ಯಾವ ರೀತಿ ಪೂಜೆ ಮಾಡಿದ್ದಾರೆ, ಹಾಗೆ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಿಮಗೆ ಒಂದೊಂದು ದೇವಸ್ಥಾನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೋಬರೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೊದಲನೇದಾಗಿ ಗಣೇಶನ ದೇವಸ್ಥಾನದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸು, ಒಳಗಡೆ ಗರ್ಭಗುಡಿ. ಸೊ ಇದ್ರ ಹಿಂಭಾಗ ಬಂದ್ಬಿಟ್ಟು ದಸರಾ ಗೊಂಬೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೇ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಸೊ ಇದು ಮೊದಲನೇ ದೇವಸ್ಥಾನ. ಇಷ್ಟೊತ್ತು ನಾವು ಗಣೇಶನ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಹಾಗೆ ಯಾವ ರೀತಿ ಬೊಂಬೆಗಳನ್ನ ದಸರಾ ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂತ ನೋಡ್ಕೊಂಡ್ವು. ಇದು ಬಂದು ದುರ್ಗಾ ದೇವಸ್ಥಾನ. ಸೊ ಈ ದುರ್ಗಾ ದೇವಸ್ಥಾನ ಒಂದ್ಸತಿ ಹೇಗಿದೆ ಅಂತ ನೋಡ್ಕೊ ಬನ್ನಿ. ಈಗ ಇದು ಮೂರನೇ ದೇವಸ್ಥಾನ, ಬಂಡಿ ಮಂಕಾಳಮ್ಮ ದೇವಸ್ಥಾನ. ಸೊ ಇದು ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ತರ ಒಂದು ದೊಡ್ಡ ಮರ ಇದೆ. ಇದು ಹೋಮ. ಸೊ ಹೋಮ ಎಲ್ಲ ಮಾಡಿದ್ದಾರೆ ನೋಡಿ.
ಸೊ ಇದು ಒಳಗಡೆ ನೋಡಿ, ಇದು ಅಷ್ಟೇ ಗರ್ಭಗುಡಿ ಬಂಟಿ ಮಂಕಾಳಮ್ಮ ದೇವಸ್ಥಾನ ಇದು. ಸೊ ತುಂಬನೇ ಚೆನ್ನಾಗೆ ಅಲಂಕಾರ ಮಾಡ್ತಾರೆ. ನೈಟು ಡೈಲಿ ಮಹಾಮಂಗಳಾರತಿ 8:30-9:30 ಇಲ್ಲಿ ನಡೆಯುತ್ತೆ. ಇದು ಬಂದು ಹಿಂಭಾಗ, ನವಗ್ರಹಗಳು ಇದೆ. ಹಾಗೆ ಇವಾಗ ಮಹಾಮಂಗಳಾರತಿ ನಡೆಯೋದ್ರಿಂದ ಇವಾಗ ಸೊ ಎಲ್ಲರೂ ಪೂಜೆಗೆ ಕೂತಿದ್ರು. ಸೊ ಮಹಾಮಂಗಳಾರತಿ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ ನೋಡಿ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ದಸರಾ ಗೊಂಬೆಗಳನ್ನ ಕೂರಿಸಿ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಪೂಜೆ, ಹೋಮಗಳು, ದಿನಕ್ಕೆ ಒಂದೊಂದು ಪೂಜೆ, ಒಂದೊಂದು ಅವತಾರ ಮಾಡ್ತಾಯಿದ್ರು. ಸೊ ಈ ಕರೋನಾದಿಂದ ಇಲ್ಲಿ ಬರೀ ಪೂಜೆ, ಮಹಾಮಂಗಳಾರತಿ ಮಾತ್ರ ನಡೀತಾ ಇದೆ. ಇದು ನೋಡಿ ಕೊನೆಯ ದೇವಸ್ಥಾನ, ಎಲ್ಲಮ್ಮ ದೇವಸ್ಥಾನ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನವದುರ್ಗೆ ಹತ್ರ ನಾವು ಎಲ್ಲರೂ ಪ್ರಾರ್ಥಿಸೋಣ, ಈ ಕರೋನಾ ಎಂಬ ಮಹಾಮಾರಿಯಿಂದ ಬೇಗ ಮುಕ್ತಿ ಸಿಗಲಿ ಅಂತ. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇದನ್ನು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.